ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾಮಪದಗಳು ಗಮನಿಸಿ ನಾಮಪದ ಎಂದರೆ ಏನು ಅತ್ಯಂತ ಪ್ರಮುಖವಾದ ವ್ಯಾಕರಣ ವಿಚಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಹಾಗಾದರೆ ನಾಮಪದ ಎಂದರೆ ಏನು ಹೆಸರೇ ಸೂಚಿಸುವಂತೆ ನಾಮ ಎಂದರೆ ಹೆಸರು ಯಾವುದಾದರೂ ವ್ಯಕ್ತಿ ಸ್ಥಳ ಪ್ರಾಣಿ ಪಕ್ಷಿ ಹೀಗೆ ಯಾವುದಾದರೂ ಹೆಸರನ್ನು ಸೂಚಿಸುವಂತಹ ಪದಗಳನ್ನು ನಾಮಪದ ಎಂದು ಕರೆಯುತ್ತಾರೆ ಹಾಗಾದರೆ ಕ್ರಿಯೆಯ ಅರ್ಥವನ್ನು ಕೊಡದೇ ಇರುವಂತಹ ಕೆಲವು ಕೊಡದೇ ಇರುವ ಎಲ್ಲ ನಾಮವಾಚಕಗಳನ್ನು ನಾಮಪದಗಳು ಎಂದು ಕರೆಯುತ್ತಾರೆ ಈ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಎಂದು ಕರೆಯುತ್ತಾರೆ ಗಮನಿಸಿ ವಿದ್ಯಾರ್ಥಿಗಳೇ ಇದನ್ನು ಸುಮಾರು ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅದಷ್ಟೇ ಅಲ್ಲ ಹೈಸ್ಕೂಲ್ ಅಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಅಂಶ ಏನೆಂದರೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಎಂಬುದು ಹಾಗಾದರೆ ಈ ನಾಮ ಪ್ರಕೃತಿಯನ್ನು ಪ್ರಾತಿಪದಿಕಗಳು ಎಂದು ಕೂಡ ಕರೆಯುತ್ತಾರೆ ಪ್ರಾತಿಪದಿಕಗಳು ಎಂದು ಕೂಡ ಕರೆಯುತ್ತಾರೆ ಯಾವುದನ್ನು ನಾಮಪದದ ಮೂಲ ರೂಪವಾದಂತಹ ನಾಮ ಪ್ರಕೃತಿಯನ್ನು ಇನ್ನು ನಾಮಪದ ಅಂದರೆ ಏನು ಎಂದು ತಿಳಿಯೋಣ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳ ಹಾಗೂ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವಂತಹ ಪದಗಳೆಲ್ಲವೂ ಕೂಡ ನಾಮಪದಗಳು ಎನಿಸಿಕೊಳ್ಳುತ್ತವೆ ವ್ಯಕ್ತಿ ಅಂದರೆ ಯಾವುದಾದರೂ ಮನುಷ್ಯನ ಹೆಸರು ವಸ್ತು ಅಂದರೆ ಪುಸ್ತಕ ಪೆನ್ನು ಟೇಬಲ್ ಕುರ್ಚಿ ವಸ್ತುಗಳ ಹೆಸರು ಪ್ರಾಣಿ ಎಂದಾಗ ಹುಲಿ ಸಿಂಹ ಪಶು ಪಕ್ಷಿಗಳ ಹೆಸರುಗಳು ನಂತರ ಸ್ಥಳ ಎಂದರೆ ಬೆಂಗಳೂರು ಮೈಸೂರು ಮಂಡ್ಯ ಮದ್ದೂರು ಹೀಗೆ ಸ್ಥಳಗಳ ಹೆಸರು ಗುಣ ತಿಳಿಸುವಂತಹದ್ದು ಒಳ್ಳೆಯ ಕೆಟ್ಟವ ಇತ್ಯಾದಿ ಸ್ವಭಾವವನ್ನು ತಿಳಿಸುವಂತಹದ್ದು ಸಂಖ್ಯೆಯನ್ನು ಒಂದು ಎರಡು ಮೂರು ನಾಲ್ಕನೆಯ ಐದನೆಯ ಹೀಗೆ ಇನ್ನೂ ಸ್ಥಾನ ಐದನೆಯ ಆರನೆಯ ಹೀಗೆ ಸ್ಥಾನವನ್ನು ತಿಳಿಸುವಂತಹದ್ದು ಅಳತೆ ಅಷ್ಟು ಇಷ್ಟು ಎಷ್ಟು ಎನ್ನುವಂತಹದನ್ನು ಸೂಚಿಸುವಂತಹದ್ದು ಹಾಗೆಯೇ ತೂಕ ಇವುಗಳನ್ನು ಸೂಚಿಸುವ ಪದಗಳೆಲ್ಲವೂ ಕೂಡ ನಾಮಪದಗಳು ಎನಿಸಿಕೊಳ್ಳುತ್ತವೆ ಇನ್ನು ನಾ ಪದಗಳೆಲ್ಲವೂ ಕೂಡ ನಾಮಪದಗಳು ಎನಿಸಿಕೊಳ್ಳುತ್ತವೆ ನಾಮಪದಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಅನೇಕ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ ವ್ಯಾಕರಣ ದೃಷ್ಟಿಯಿಂದ ಗಮನಿಸಿ ನಾಮಪದಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಅನೇಕ ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ ಅವುಗಳು ಯಾವ್ಯಾವು ಎಂದು ತಿಳಿಯೋಣ ವಸ್ತುವಾಚಕ ಅಥವಾ ನಾಮವಾಚಕ ಮೊದಲನೆಯದು ನಮ್ಮ ಪದಗಳನ್ನು ನಾವು ಅನೇಕ ವಿಧಗಳಾಗಿ ವಿಂಬ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೇವೆ ಯಾವ ರೀತಿ ಅಂದರೆ ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಾಗಾದರೆ ಅವುಗಳು ಯಾವ್ಯಾವು ಮುಖ್ಯವಾಗಿ ಅವುಗಳು ಯಾವ್ಯಾವು ಅಂದರೆ ಮೊದಲನೆಯದು ವಸ್ತುವಾಚಕ ಅಥವಾ ನಾಮವಾಚಕ ಗಮನಿಸಿ ವಸ್ತುಗಳ ಹೆಸರುಗಳನ್ನು ಹೇಳುವ ಶಬ್ದಗಳೆಲ್ಲವೂ ಕೂಡ ವಸ್ತುವಾಚಕಗಳು ಎನಿಸುವವು ಉದಾಹರಣೆಗೆ ಮನುಷ್ಯ ಬಸವ ಮುದುಕ ಮರ ಹಣ್ಣು ಅಡವಿ ಶಾಲೆ ಇತ್ಯಾದಿ ಪದಗಳು ಗಮನಿಸಿ ವಸ್ತುಗಳ ಹೆಸರನ್ನು ಹೇಳುವಂತಹ ಶಬ್ದಗಳೆಲ್ಲವೂ ಕೂಡ ವಸ್ತುವಾಚಕಗಳು ಎನಿಸುತ್ತವೆ ಉದಾಹರಣೆ ಹೇಳೋದಾದರೆ ಮನುಷ್ಯ ನಾವೀಗ ತಿಳ್ಕೊಂಡ್ವಿ ಬಸವ ಮುದುಕ ಮರ ಹಣ್ಣು ಅಡವಿ ಇತ್ಯಾದಿ ಪದಗಳು ಇವುಗಳನ್ನು ನಾವೇನಂತ ಕರಿತೀವಿ ವಸ್ತುವಾಚಕ ಅಥವಾ ನಾಮವಾಚಕಗಳು ಎಂದು ಕರೆಯುತ್ತೇವೆ ನಂತರ ಎರಡನೆಯದನ್ನು ನೋಡೋಣ ವಸ್ತುವಾಚಕದಲ್ಲಿ ನಾವು ಮೂರು ವಿಭಾಗವನ್ನು ನೋಡ್ತೀವಿ ವಸ್ತುವಾಚಕದಲ್ಲಿ ಒಟ್ಟು ಮೂರು ವಿಭಾಗಗಳನ್ನು ನೋಡ್ತೀವಿ ಅವು ಯಾವ್ಯಾವು ಅಂದರೆ ರೂಢನಾಮ ಅಂಕಿತನಾಮ ಅನ್ವರ್ಥ ನಾಮ ಗಮನಿಸಿ ಅತ್ಯಂತ ಪ್ರಮುಖವಾದಂತಹ ವ್ಯಾಕರಣ ವಿಭಾಗ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಎಂದು ಮೂರು ವಿಭಾಗಗಳನ್ನು ಮಾಡುತ್ತೇವೆ ಯಾವುದನ್ನು ವಸ್ತುವಾಚಕ ಅಥವಾ ನಾಮವಾಚಕವನ್ನು ಅದರಲ್ಲಿ ಮೊದಲನೆಯದು ರೂಢನಾಮ ಹಾಗಾದರೆ ಏನು ರೂಢನಾಮ ಅಂದರೆ ರೂಢನಾಮ ಎಂದರೆ ಗಮನಿಸಿ ರೂಢನಾಮ ಎಂದರೆ ರೂಢಿಯಿಂದ ಬಂದ ನಾಮವಾಚಕಗಳು ರೂಢನಾಮಗಳು ಎನಿಸುವವು ಉದಾಹರಣೆಗೆ ನದಿ ಪರ್ವತ ದೇಶ ಊರು ಮರ ಮನುಷ್ಯ ಹುಡುಗ ಇತ್ಯಾದಿ ಅಂದರೆ ಅನೇಕ ಕಾಲಗಳಿಂದ ಅನೇಕ ವರ್ಷಗಳಿಂದ ಅವುಗಳನ್ನು ಹಾಗೆಯೇ ಕರ್ಕೊಂಡು ಬರ್ತಾ ಇರ್ತವೆ ಅಂತಹ ಪದಗಳು ನದಿ ಪರ್ವತ ದೇಶ ಊರು ಮರ ಮನುಷ್ಯ ಹುಡುಗ ಇತ್ಯಾದಿ ಪದಗಳು ಇನ್ನು ಅನ್ವರ್ತನಾಮ ಅಂದರೆ ಏನು ಅನ್ವರ್ತನಾಮ ಎಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಕೂಡ ಅಂಕಿತನಾಮಗಳು ಎನಿಸುತ್ತವೆ ವ್ಯವಹಾರದ ಅನುಕೂಲಕ್ಕೆ ಇಟ್ಟಂತಹ ಹೆಸರುಗಳೆಲ್ಲ ಕೂಡ ಅಂಕಿತನಾಮಗಳು ಎನಿಸಿಕೊಳ್ಳುತ್ತವೆ ಉದಾಹರಣೆ ನೋಡೋದಾದರೆ ಗಂಗಾ ಬ್ರಹ್ಮಪುತ್ರ ಹಿಮಾಲಯ ಭಾರತ ಬೇಲೂರು ಬೇವು ಸಲ್ಮಾ ಗಾಂಧೀಜಿ ವ್ಯವಹಾರದ ವ್ಯವಹಾರದ ಅನುಕೂಲಕ್ಕೆ ಇಟ್ಟಂತಹ ಹೆಸರುಗಳು ಅವುಗಳನ್ನೇ ಅಂಕಿತನಾಮ ನಾವಿಟ್ಟಂತಹ ಹೆಸರುಗಳು ನಂತರ ಮುಂದುವರಿಯುತ್ತ ನಾವಿಲ್ಲಿ ನೋಡ್ತಾ ಇದ್ದೀವಿ ಅನ್ವರ್ತನಾಮ ಮೂರನೆಯದು ಅನ್ವರ್ತನಾಮ ಅನ್ವರ್ತನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳೆಲ್ಲ ಕೂಡ ಅನ್ವರ್ತನಾಮಗಳು ಎನಿಸಿಕೊಡುತ್ತವೆ ಉದಾಹರಣೆಗೆ ಯೋಗಿ ವ್ಯಾಪಾರಿ ಜಾಣ ಇತ್ಯಾದಿ ಪದಗಳು ಅರ್ಥಕ್ಕೆ ಅನುಗುಣವಾಗಿ ಯೋಗಿ ಯೋಗವನ್ನು ಮಾಡುವಂತಹವನು ಯೋಗಿ ವ್ಯಾಪಾರಿ ವ್ಯಾಪಾರವನ್ನು ಮಾಡುವಂತಹವನು ವ್ಯಾಪಾರಿ ಜಾಣ ಅವನು ಬುದ್ಧಿವಂತ ಹುಡುಗ ಜಾಣ ಹೀಗೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಎಂದು ಕರೆಯುತ್ತೇವೆ ನಂತರ ನೋಡ್ತಾ ಇದ್ದೀವಿ ಗುಣವಾಚಕ ನಾಮ ಪ್ರಕೃತಿಯಲ್ಲಿ ಎರಡನೆಯದು ಗುಣವಾಚಕ ನಾವಿಲ್ಲಿ ನಾಮವಾಚಕ ಅಥವಾ ವಸ್ತುವಾಚಕದಲ್ಲಿ ಮೂರು ವಿಭಾಗಗಳನ್ನು ನೋಡ್ತೀವಿ ಅದು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಆ ನಂತರ ನಾವಿಲ್ಲಿ ನೋಡಬಹುದು ನಾಮಪದದಲ್ಲಿ ಎರಡನೆಯ ವಿಧ ಯಾವುದಾದ್ರು ಗುಣವಾಚಕ ಗುಣವಾಚಕ ಎಂದರೆ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವಂತಹ ವಿಶೇಷಣ ವಿಶೇಷಣಗಳೆಲ್ಲವೂ ಕೂಡ ಗುಣವಾಚಕಗಳು ಎನಿಸುತ್ತವೆ ಉದಾಹರಣೆಗೆ ಕೆಂಪು ದೊಡ್ಡ ಚಿಕ್ಕ ಹಳೆಯ ಕರಿಯ ಕೆಟ್ಟ ಒಳ್ಳೆಯ ಕಿರಿಯ ಇತ್ಯಾದಿ ಪದಗಳು ನಂತರ ನಾವು ನೋಡ್ತಾ ಇದ್ದೀವಿ ಸಂಖ್ಯಾ ವಾಚಕಗಳು ಮೂರನೆಯದು ಸಂಖ್ಯಾವಾಚಕಗಳು ಸಂಖ್ಯಾವಾಚಕಗಳು ಎಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಕೂಡ ಸಂಖ್ಯಾವಾಚಕಗಳು ಎನಿಸಿಕೊಳ್ಳುತ್ತವೆ ಉದಾಹರಣೆಗೆ ಒಂದು ಎರಡು ಹತ್ತು ಸಾವಿರ ಲಕ್ಷ ಇತ್ಯಾದಿ ಸಂಖ್ಯೆಯನ್ನು ಹೇಳುವಂತಹ ಶಬ್ದಗಳು ಸಂಖ್ಯಾವಾಚಕಗಳು ನಂತರ ನೋಡ್ತಾ ಇದ್ದೀವಿ ನಾಲ್ಕನೆಯದು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಎಂದರೆ ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಕೂಡ ಸಂಖ್ಯೆಯ ವಾಚಕಗಳು ಎನಿಸುತ್ತವೆ ಉದಾಹರಣೆಗೆ ಒಂದನೆಯ ಹಿಮ್ಮಡಿ ಹತ್ತರಿಂದ ಮುಂತಾದವು ನಂತರ ನಾವು ನೋಡ್ತಾ ಇದ್ದೀವಿ ಭಾವನಾಮ ನಾಮಪದಗಳಲ್ಲಿ ಐದನೆಯದು ಭಾವನಾಮ ಭಾವನಾಮ ಅಂದರೆ ಭಾವನೆಗಳನ್ನು ಸೂಚಿಸುವ ಶಬ್ದಗಳೇ ಭಾವನಾಮಗಳು ಉದಾಹರಣೆಗೆ ಓಹೋ ಅಯ್ಯೋ ಅಬ್ಬ ಇಂತಹ ಪದಗಳನ್ನು ನಾಮವಾಚಿಕಗಳು ನಾಮವಾಚಕಗಳ ಭಾವನಾಮಗಳು ಭಾವನೆಗಳನ್ನು ಸೂಚಿಸುವಂತಹ ಶಬ್ದಗಳು ಆಗಿ ಆಗಿರುತ್ತವೆ ಆದ್ದರಿಂದ ಇವುಗಳನ್ನು ಭಾವನಾಮಗಳು ಎಂದು ಕರೆಯುತ್ತೇವೆ ನಂತರ ನಾವು ನೋಡ್ತಾ ಇದ್ದೀವಿ ಆರನೆಯದು ಆರನೆಯದು ಪರಿಮಾಣ ವಾಚಕಗಳು ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ತಿಳಿಸುವಂತಹದ್ದು ವಸ್ತುವಿನ ವಸ್ತುವಿನ ಗಾತ್ರ ಅದು ಎಷ್ಟು ಅಳತೆ ಇದೆ ಎನ್ನುವಂತಹ ಪರಿಮಾಣವನ್ನು ಸೂಚಿಸುವಂತಹ ಪದಗಳು ಪರಿಮಾಣ ವಾಚಕಗಳು ಉದಾಹರಣೆ ನೋಡೋದಾದರೆ ಅಷ್ಟು ಇಷ್ಟು ಹಲವು ಕೆಲವು ಅನಿತು ಇತ್ಯಾದಿ ಪದಗಳು ಗಮನಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡ್ತಾರೆ ಅದು ಅಷ್ಟು ಇಷ್ಟು ಹಲವು ಕೆಲವು ಎನ್ನುವಂತಹ ನಾಲ್ಕು ಆಯ್ಕೆಗಳನ್ನು ಕೊಡುವುದರ ಮೂಲಕ ನಾಮಪದ ನಾಲ್ಕು ವಿಧಗಳನ್ನು ಆಯ್ಕೆಗಳಾಗಿ ಕೊಡುತ್ತಾರೆ ಆಗ ಅದು ಯಾವ ಒಂದು ನಾಮಪದ ಆಗುತ್ತದೆ ಎನ್ನುವುದನ್ನು ನೀವು ಗುರುತು ಮಾಡಬೇಕಾಗುತ್ತದೆ ಅಲ್ಲಿ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಗುಣವಾಚಕ ಯಾವುದು ಎಂದು ಗುರುತು ಮಾಡಬೇಕು ನಂತರ ನಾವು ನೋಡ್ತಾ ಇದ್ದೀವಿ ಏಳನೆಯದು ಪ್ರಕಾರ ವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಕೂಡ ಪ್ರಕಾರ ವಾಚಕಗಳು ಎನಿಸಿಕೊಳ್ಳುತ್ತವೆ ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ ಗಮನಿಸಿ ಪ್ರಕಾರ ವಾಚಕಗಳು ಎಂದರೆ ಏನು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಕೂಡ ಪ್ರಕಾರ ವಾಚಕಗಳು ಎನಿಸಿಕೊಳ್ಳುತ್ತವೆ ಇವುಗಳನ್ನೇ ಗುಣವಾಚಕಗಳು ಎಂದು ಕೂಡ ಹೇಳಬಹುದು ಇನ್ನು ನಂತರ ನೋಡ್ತಾ ಇದ್ದೀವಿ ಎಂಟನೆಯದು ದಿಗ್ವಾಚಕಗಳು ದಿಗ್ವಾಚಕ ಅಂದರೆ ಏನು ದಿಕ್ಕುಗಳ ಹೆಸರನ್ನು ತಿಳಿಸುವಂತಹ ಪದಗಳು ಉದಾಹರಣೆಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯ ವಾಯುವ್ಯ ಇತ್ಯಾದಿ ಪದಗಳನ್ನು ದಿಕ್ವಾಚಕಗಳು ಎಂದು ಕರೆಯುತ್ತೇವೆ ನಂತರ ಒಂಬತ್ತನೆಯದು ಕಡೆಯದು ಸರ್ವನಾಮಗಳು ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ ಸೂಚಿಸುವ ಶಬ್ದಗಳು ಸರ್ವನಾಮಗಳು ಎನಿಸಿಕೊಳ್ಳುತ್ತವೆ ಉದಾಹರಣೆಗೆ ಅವನು ಅವಳು ಅದು ಅವು ಇವು ನೀನು ನೀವು ನಾನು ಯಾವನು ಇದು ಏನು ಇತ್ಯಾದಿ ಪದಗಳು ಇವುಗಳನ್ನೇ ನಾವು ಸರ್ವನಾಮಗಳು ಎಂದು ಕರೆಯುತ್ತಾರೆ ನಾಮಪದಕ್ಕೆ ಬದಲಾಗಿ ಬಳಸುವಂತಹ ಪದಗಳು ನಾಮಪದದ ಸ್ಥಾನದಲ್ಲಿ ನಿಂತು ಸೂಚಿಸುವಂತಹ ಶಬ್ದಗಳನ್ನು ಸರ್ವನಾಮಗಳು ಎಂದು ಕರೆಯುತ್ತಾರೆ ಅವಳು ಸುಂದರ ಹುಡುಗಿ ಅವಳು ಎನ್ನುವಂತಹದ್ದು ಸರ್ವನಾಮ ಪದ ಅದೇ ನಾವಲ್ಲಿ ರೇಖಾ ಸುಂದರ ಹುಡುಗಿ ಎಂದಾಗ ಅದು ನಾಮಪದವನ್ನು ಸೂಚಿಸುತ್ತದೆ ಇಲ್ಲಿ ನಾಮಪದಕ್ಕೆ ಬದಲಾಗಿ ಅವಳು ಎಂದು ಉಪಯೋಗಿಸುತ್ತೇವೆ ಅದನ್ನೇ ಸರ್ವನಾಮ ಎಂದು ಕರೆಯುವುದು ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಾಮಪದ ನಾಮಪದದ ವಿಧಗಳನ್ನು ತಿಳ್ಕೊಂಡ್ವಿ ಇನ್ನು ಚಟುವಟಿಕೆಯನ್ನು ನೋಡಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂತ ಬ ಪ್ರಶ್ನೆ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬಾದಾಮಿ ಒಂದು ತಾಲೂಕು ಕೇಂದ್ರ ಇಲ್ಲಿರುವಂತಹ ವಸ್ತುವಾಚಕ ಯಾವುದು ಗುಣವಾಚಕ ಯಾವುದು ಸಂಖ್ಯಾ ವಾಚಕ ಯಾವುದು ಸರ್ವನಾಮ ಯಾವುದು ಎಂದು ನಾವು ನೋಡಿದಾಗ ಬಾಗಲಕೋಟೆ ಎನ್ನುವಂತಹದ್ದು ಏನು ಒಂದು ಸ್ಥಳದ ಹೆಸರನ್ನು ಸೂಚಿಸುವಂತಹದ್ದು ಹಾಗೆಯೇ ಬಾದಾಮಿ ಎನ್ನುವಂತಹದ್ದು ಕೂಡ ಒಂದು ಸ್ಥಳದ ಹೆಸರು ಹಾಗೆಯೇ ನಾವು ಇದರ ಬಲಕ್ಕೆ ಸುಂದರವಾದ ನಟರಾಜನ ವಿಗ್ರಹವಿದೆ ಸುಂದರವಾದ ಎನ್ನುವಂತಹದ್ದು ಗುಣವಾಚಕ ಹಾಗೆಯೇ ನಟರಾಜ ಎನ್ನುವುದು ನಾಮವಾಚಕ ನಾಮಪದ ಹೀಗೆ ಇನ್ನು ಶೈವ ಗುಹೆಯಿಂದ ಅರವತ್ನಾಲ್ಕು ಮೆಟ್ಟಿಲುಗಳನ್ನು ಏರಿಹೋದರೆ ಎರಡನೆಯ ಗುಹೆ ಇದೆ ಇಲ್ಲಿ ಕೂಡ ನೀವು ವಸ್ತುವಾಚಕ ಯಾವುದು ಗುಣವಾಚಕ ಯಾವುದು ಸಂಖ್ಯಾವಾಚಕ ಯಾವುದು ಇಲ್ಲಿ ಎರಡನೆಯ ಗುಹೆ ಎನ್ನುವಂತಹದ್ದು ನಾವು ನೋಡಬಹುದು ಇನ್ನು ಇವರ ಪೂರ್ಣ ಹೆಸರು ಬಾಲಕೃಷ್ಣನ್ ರಾಜಗೋಪಾಲ ಈ ವಾಕ್ಯದಲ್ಲಿರುವಂತಹ ನಾಮಪದ ಯಾವುದು ಎಂದರೆ ಬಾಲಕೃಷ್ಣನ್ ಗೋಪಾಲ ಹೀಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ನಾವು ನೋಡಬಹುದು ಇದಾಗಿದೆ ನಾಮಪದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿವರಣೆ ಸಾರಾಂಶದೊಂದಿಗೆ ಚಟುವಟಿಕೆ ಕೂಡ ನೋಡಿದ್ದೇವೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು